ಅಭಿಮಾನಿ ಕೇಳಿದ್ದಕ್ಕೆ ಹಾಕಿದ್ದ ಜಾಕೆಟ್ ಬಿಚ್ಚಿಕುಟ್ಟ ಸುದೀಪ್. ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸುದೀಪ್ ಅವರನ್ನ ನೇರವಾಗಿ ನೋಡಲು ಮಾತನಾಡಲು ಸಾಧ್ಯವಾಗದೆ ಹೋದ್ರೆ ಟ್ವಿಟರ್ ನಲ್ಲಿ ಖಂಡಿತ ಅವರೊಂದಿಗೆ ಮಾತನಾಡಬಹುದು. ರೇಡಿಯೋ ಮಿರ್ಚಿಯ ಆರ್ ಜೆ ಸುದೇಶ್ ಕೇಳಿದರೆಂಬ ಕಾರಣಕ್ಕೆ ತಮ್ಮ ಮೈ ಮೇಲಿದ್ದ ಜಾಕೆಟ್ ಬಿಚ್ಚಿಕೊಟ್ಟಿದ್ದಾರೆ ನಟ ಸುದೀಪ್. ಅಷ್ಟೇ ಅಲ್ಲದೆ ಅದರ ಮೇಲೆ ತಮ್ಮ ಆಟೋಗ್ರಾಫ್ ಹಾಕಿ ವಿಶ್ ಕೂಡ ಮಾಡಿದ್ದಾರೆ. ಈ ವಿಷಯವೀಗ ಟ್ವಿಟರ್ ನಲ್ಲಿ ವೈರಲ್ ಆಗಿದ್ದು ಸುದೀಪ್ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ವಿಲನ್ ನಂತರ ಪೈಲ್ವಾನ್ ಆದ ಕಿಚ್ಚ ಸುದೀಪ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಿನಿಮಾಗಳ ಹೆಸರು ಒಂದಕ್ಕಿಂತ ಒಂದು ಮಾಸ್ ಮತ್ತು ಆಕರ್ಷಣೀಯವಾಗಿರುತ್ತೆ. ಪ್ರೇಮ್ ನಿರ್ದೇಶನದ ದಿ ವಿಲನ್ ಚಿತ್ರದ ನಂತರ ಹೆಬ್ಬುಲಿ ಕೃಷ್ಣ ನಿರ್ದೇಶನ ಮಾಡಲಿರುವ ಚಿತ್ರದಲ್ಲಿ ಸುದೀಪ್ ನಟಿಸಲಿದ್ದಾರೆ. ಈ ಚಿತ್ರಕ್ಕೀಗ ಟೈಟಲ್ ಫಿಕ್ಸ್ ಆಗಿದೆ. ಹೌದು, ಹೆಬ್ಬುಲಿ ಕೃಷ್ಣ ಆಕ್ಷನ್ ಕಟ್ ಹೇಳಲಿರುವ ಚಿತ್ರದಲ್ಲಿ ಸುದೀಪ್ ಬಾಕ್ಸರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಈ ಚಿತ್ರಕ್ಕೆ ಪೈಲ್ವಾನ್ ಎಂದು ಶೀರ್ಷಿಕೆ ಇಡಲಾಗಿದೆಯಂತೆ. ಈ ಚಿತ್ರದ ಟೈಟಲ್ ಕೇಳಿದ ಸುದೀಪ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದು ಎಲ್ಲರೂ ಅವರದ್ದೇ ಆದ ಪೋಸ್ಟರ್ಗಳನ್ನು ಸಿದ್ಧ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಸಿನಿಮಾದಲ್ಲಿ ಅನಂತ್ ನಾಗ್ ನಟನೆ. ಪುನೀತ್ ನಿರ್ಮಾಣದ ಮೊದಲ ಸಿನಿಮಾ ಕವಲುದಾರಿ ಈಗಾಗಲೇ ಸಾಕಷ್ಟು ವಿಷಯಗಳಿಗೆ ಸದ್ದು ಮಾಡಿದೆ. ಆದರೆ ಈಗ ಚಿತ್ರದಲ್ಲಿ ನಟ ಅನಂತ್ ನಾಗ್ ಕೂಡ ನಟಿಸಲಿದ್ದಾರೆ ಎಂಬ ಸುದ್ದಿ ಹೊರಬಿದ್ದಿದೆ. ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಅನಂತ್ ನಾಗ್ ಕಾಣಿಸಿಕೊಳ್ಳಲಿದ್ದಾರಂತೆ. ಈ ಹಿಂದೆ ಗೋಧಿ ಬಣ್ಣ ಸಾಧಾರಣ ಮೈಕುಟ್ಟು ಚಿತ್ರವನ್ನ ನಿರ್ದೇಶನ ಮಾಡಿದ್ದ ಹೇಮಂತ್ ರಾವ್ ಕವಲುದಾರಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಅನಂತ್ ನಾಗ್ ಮತ್ತು ಹೇಮಂತ್ ರಾವ್ ಮತ್ತೆ ಒಂದಾಗಿದ್ದು ಕವಲುದಾರಿ ಚಿತ್ರದಲ್ಲಿ ಅನಂತ್ ನಾಗ್ ಅವರ ಪಾತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಕಿರಿಕ್ ಪಾರ್ಟಿ ತೆಲುಗು ರೀಮೇಕ್ ಸಿನಿಮಾಗೆ ನಾಯಕ ಸಿಕ್ಕಾಯ್ತು. ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾ ತೆಲುಗು ಭಾಷೆಗೆ ರೀಮೇಕ್ ಆಗುತ್ತಿದೆ. ಆದರೆ ತೆಲುಗಿನಲ್ಲಿ ಬರುತ್ತಿರುವ ಈ ಚಿತ್ರದಲ್ಲಿ ಯಾರು ನಟಿಸುತ್ತಾರೆ ಎಂಬುದು ದೊಡ್ಡ ಪ್ರಶ್ನೆಯಾಗಿತ್ತು. ಇದೀಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಟಾಲಿವುಡ್ ಕಿರಿಕ್ ಪಾರ್ಟಿಗೆ ನಾಯಕ ಸಿಕ್ಕಾಗಿದೆ. ಈ ಹಿಂದೆ ಹ್ಯಾಪಿ ಡೇ ಸಿನಿಮಾದಲ್ಲಿ ನಟಿಸಿದ್ದ ನಟ ನಿಖಿಲ್ ಈ ಚಿತ್ರದಲ್ಲಿ ನಾಯಕನಾಗಿದ್ದಾರೆ. ರಕ್ಷಿತ್ ಶೆಟ್ಟಿ ಪಾತ್ರದಲ್ಲಿ ನಿಖಿಲ್ ಮಿಂಚುವುದಕ್ಕೆ ಸಜ್ಜಾಗಿದ್ದಾರೆ. ಮನಸ್ಸಿನಾಳಕ್ಕಿಳಿದು ನಿಂತ ಶಾಂತ ಮಧುರ ಧನಿಗಳು ಧನಿಗಳೇ. ಹಬ್ಬದ ದಿನವೇ ಮೃತಪಟ್ಟ ಗಾಯಕ ಎಲ್ ಎನ್ ಶಾಸ್ತ್ರಿ ಅವರು ಹಾಡಿದ ಒಂದು ಹಾಡು ಈಗ ಅಭಿಮಾನಿಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಕ್ವಾರುಣ್ಯ ಹಾಡಿನ ಮೂಲಕ ಕನ್ನಡಿಗರ ಜಂಗಮದನಿಯಾದ ಎಲ್ ಎನ್ ಶಾಸ್ತ್ರಿ ಈಗ ಇಲ್ಲ. ಕರುಳಿನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಾಸ್ತ್ರಿ ಕೊನೆಯುಸಿರೆಳೆದಿದ್ದಾರೆ. ಆದರೆ ಹಾಗೆ ಸಾವಿನ ಸಮ್ಮುಖದಲ್ಲಿರುವಾಗಲೇ ಹಾಸಿಗೆಯಲ್ಲೇ ಹಾಡಿರುವ ಹಾಡು ಅಭಿಮಾನಿಗಳ ಕಣ್ಣನ್ನ ಒದ್ದೆ ಮಾಡಿದೆ. ಮನಸ್ಸಿನಾಳಕ್ಕಿಳಿದು ನಿಂತ ಶಾಂತ ಮಧುರ ದನಿಗಳೇ, ಹಾಡು ಕೇಳಿದವರ ಕಣ್ಣಂಚಲ್ಲಿ ನೀರು ಜಿನುಗುತ್ತಿದೆ. ಹಾಡಿನ ವಿಡಿಯೋ ನೋಡಿದವರು ಮತ್ತೆ ಕೇಳಿದವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಗಾಯಕನಿಗೆ ಹೀಗಾಗಬಾರದಿತ್ತು ಎಂದು ಮರುಗುತ್ತಿದ್ದಾರೆ. ಆ ದಿನಗಳು ಮೈನಾ ಚಿತ್ರಗಳ ಖ್ಯಾತಿಯ ನಟ ಚೇತನ್ ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಬೆರಳೆಣಿಕೆಯಷ್ಟು. ಇವುಗಳನ್ನ ಹೊರತುಪಡಿಸಿದರೆ ಸಾಮಾಜಿಕ ಸೇವೆ ಮತ್ತು ಹೋರಾಟಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುವವರು. ಈಗ ಚೇತನ್ ಚಿತ್ರರಂಗಕ್ಕೆ ಸಂಬಂಧಪಡದ ಸುದ್ದಿಯೊಂದರಲ್ಲಿ ವಿವಾದವಾಗಿದ್ದಾರೆ. ಬೆಂಗಳೂರಿನಲ್ಲೇ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಸಭೆ ಕರೆಯಲಾಗಿತ್ತು. ಈ ವೇದಿಕೆಯಲ್ಲಿ ಮಾತನಾಡಿದ ನಟ ಚೇತನ್ ಲಿಂಗಾಯತ ಧರ್ಮವನ್ನ ಒಡೆದಿದ್ದೇ ಬಿಎಸ್ವೈ ಮತ್ತು ಸುತ್ತೂರು ಶ್ರೀಗಳು ಎಂದು ಹೇಳುವ ಮೂಲಕ ವಿವಾದ ಸೃಷ್ಟಿಸಿದ್ದಾರೆ. ಬಿಎಸ್ವೈ ರಾಜಕೀಯ ಲಾಭಕ್ಕಾಗಿ ಲಿಂಗಾಯತರನ್ನ ಉಡಿದರು, ಸುತ್ತೂರು ಶ್ರೀಗಳು ಅದಕ್ಕೆ ಬೆಂಬಲ ನೀಡಿದರು ಎಂದು ಟೀಕಿಸಿದ್ದಾರೆ. ನಟ ಚೇತನ್ ಹೇಳಿಕೆಗೆ ವೇದಿಕೆಯಲ್ಲೇ ಪ್ರತಿಭಟನೆ ವ್ಯಕ್ತವಾಗಿದೆ. ಬಿಎಸ್ವೈ ಬೆಂಬಲಿಗರು ಸಭೆಯಲ್ಲಿಯೇ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸುತ್ತೂರು ಶ್ರೀಗಳ ವಿರುದ್ಧದ ಹೇಳಿಕೆಯಂತೂ ಕೋಲಾಹಲವನ್ನೇ ಸೃಷ್ಟಿಸಿದೆ. ನೀವು ಕಿಟಕಿ ಪಕ್ಕ ಕೂತ್ಕೋತೀರಾ ಇಲ್ಲ ಸೈಡ್ ಅಲ್ಲ? ಎರಡ್ ಕಡೆನು ಕಿಟಕಿ ಇದೆ. ಇರ್ಲಿ. ಮುಗುಳುನಗೆ ನಿರ್ಮಾಪಕ ಸೈಯದ್ ಈ ಹಿಂದೆ ಲೈಫು ಇಷ್ಟೇನೆ ಚಿತ್ರಕ್ಕೆ ದುಡ್ಡು ಹಾಕಿದ್ದವರು. ಈ ಬಾರಿ ಮುಗುಳುನಗೆಗೂ ಬಂಡವಾಳ ಹೂಡಿದ್ದಾರೆ. ಸಾಮಾನ್ಯವಾಗಿ ನಿರ್ಮಾಪಕರು ಕತೆ ಕೇಳಿ ಹಣ ಹಾಕಿದರೆ ಸೈಯದ್ ಸಲಾಂ ಡಿಫ್ರೆಂಟ್. ಅವರು ಕಾಂಬಿನೇಷನ್ ಕೇಳಿದ ತಕ್ಷಣ ಸಿನಿಮಾ ನಿರ್ಮಾಣಕ್ಕೆ ಓಕೆ ಎಂದ್ರಂತೆ. ಹಾಗೆಂದು ಅವರು ಕತೆಯನ್ನು ಕೇಳುವುದೇ ಇಲ್ಲ ಎಂದುಕೊಂಡರೆ ಅದು ತಪ್ಪಾದೀತು. ಭಟ್ಟರು ಗಣೇಶ್ ಕಾಂಬಿನೇಷನ್ ಚಿತ್ರ ಗೆದ್ದೇ ಗೆಲ್ಲುತ್ತೆ ಎನ್ನುವ ನಂಬಿಕೆ ಮತ್ತು ಅವರು ಒಳ್ಳೆಯ ಚಿತ್ರ ಕೊಟ್ಟೇ ಕೊಡುತ್ತಾರೆ ಎನ್ನುವ ಭರವಸೆಯಷ್ಟೇ ಹಾಗೆ ಮಾಡಲು ಕಾರಣ ಎನ್ನುತ್ತಾರೆ ಸೈಯದ್. ಮುಗುಳುನಗೆ ಚಿತ್ರ ಇದೇ ಶುಕ್ರವಾರ 275 ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತಿದೆ. ಮೊದಲು 200 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವ ಯೋಜನೆ ಹಾಕಿಕೊಂಡದ್ದ ಸೈಯದ್ ಥಿಯೇಟರ್ ಮಾಲೀಕರ ಒತ್ತಾಯದ ಮೇರೆಗೆ 275 ಚಿತ್ರಮಂದಿರಗಳಲ್ಲಿ ಚಿತ್ರ ರಿಲೀಸ್ ಮಾಡುತ್ತಿದ್ದಾರೆ. ಸಿನಿಮಾ ಗೆದ್ದರೆ ಗಣೇಶ್ ಭಟ್ಟರ ಜೋಡಿಗೆ ಹ್ಯಾಟ್ರಿಕ್ ಸಾಧನೆಯಾಗಲಿದೆ. ಈ ಮಳೆಗ
ಬರಗಾಲದಲ್ಲಿ ಬರಗಾಲದ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ. ಬರಗಾಲ ಅಂದ್ರೆ ಮೊನ್ನೆ ಮೊನ್ನೆಯಷ್ಟೇ ನಟ ಉಪೇಂದ್ರ ಮಗಳು ಚಿತ್ರರಂಗಕ್ಕೆ ಬಂದ ಸುದ್ದಿಯನ್ನ ನೋಡಿದ್ರಿ. ನಟ ದರ್ಶನ್ ಮಗ ಕೂಡ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾಗಿದೆ. ಈಗ ಗಣೇಶ್ ಪುತ್ರಿಯ ಸರದಿ ಗಣೇಶ್ ಮಗಳು ಚಾರಿತ್ರ್ಯ ಚಮಕ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಚಿತ್ರದಲ್ಲೊಂದು ಪುಟ್ಟ ಮಗುವಿನ ಪಾತ್ರಕ್ಕೆ ಕ್ಯೂಟ್ ಆಗಿರುವ ಚೂಟಿ ಹುಡುಗಿ ಬೇಕಾಗಿತ್ತು. ನಿರ್ದೇಶಕರು ಚಾರಿತ್ರ್ಯಾಳನ್ನೇ ಆಯ್ಕೆ ಮಾಡಿಕೊಂಡರು ಎಂದಿದ್ದಾರೆ ಗಣೇಶ್. ಹೇಗಿದ್ದಾಳೆ ಚಾರಿತ್ರ್ಯ ಎಂದು ತಲೆ ಕೆಡಿಸಿಕೊಳ್ಳಬೇಡಿ, ಸಣ್ಣ ಫ್ಲಾಶ್ ಬ್ಯಾಕ್ ನೆನಪು ಮಾಡಿಕೊಳ್ಳಿ. ಅಮೂಲ್ಯ ಮದುವೆಯಲ್ಲಿ ದೊಡ್ಡವರನ್ನೆಲ್ಲ ದಂಗುಬಡಿಸುವಂತೆ ಓಡಾಡಿದ್ದ ಕುಣಿದು ಕುಪ್ಪಳಿಸಿದ್ದ ಆ ಪುಟಾಣಿ ಹುಡುಗಿಯೇ ಚಾರಿತ್ರ್ಯ. ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಸ್ಫೋಟಿಸಿದ ನಂತರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗತೊಡಗಿದೆ. ಕಾಂಗ್ರೆಸ್ ನಾಯಕರು ಬರುವುದಾದರೆ ಸ್ವಾಗತ ಎನ್ನುತ್ತಿದ್ದಾರೆ. ಬಿಜೆಪಿ ನಾಯಕರು ದರ್ಶನ್ ಅಂತಹ ತಪ್ಪು ಮಾಡಲ್ಲ ಎನ್ನುತ್ತಿದ್ದಾರೆ. ಅಭಿಮಾನಿಗಳಲ್ಲಂತೂ ಬೇಕು ಬೇಡ ಎನ್ನುವ ದೊಡ್ಡ ಚರ್ಚೆಯೇ ಶುರುವಾಗಿದೆ. ಹೀಗಿರುವಾಗಲೇ ದರ್ಶನ್ ತಾಯಿ ಮೀನಾ ತೂಗುದೀಪ್ ದರ್ಶನ್ ರಾಜಕೀಯ ಪ್ರವೇಶದ ವಿಚಾರ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ. ದರ್ಶನ್ ರಾಜಕೀಯಕ್ಕೆ ಬರುವುದು ಬಿಡುವುದು ಆತನ ವೈಯಕ್ತಿಕ ವಿಚಾರ, ಸದ್ಯಕ್ಕಂತೂ ನನಗೆ ಯಾವ ಮಾಹಿತಿಯೂ ಇಲ್ಲ ಎಂದಿದ್ದಾರೆ. ಸದ್ಯಕ್ಕೆ ದರ್ಶನ್ ರವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಈ ನೆಲ ಈ ಜಲ ನಿರ್ಮಲ ಈ ನೆಲ ಈ ಜಲ ನಿರ್ಮಲ. ನೀರಿನ ಉಳಿವಿಗಾಗಿ ಪುನೀತ್ ಕಡೆಯಿಂದ ಒಂದು ವಿಶೇಷವಾದ ಹಾಡು. ರ್ಯಾಲಿ ಫಾರ್ ರಿವರ್ ಅಭಿಯಾನಕ್ಕಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಹೌದು, ನೀರನ್ನ ಉಳಿಸಿ ಜೀವ ಸಂಕುಲವನ್ನ ಕಾಪಾಡಿ ಎಂಬ ಸಂದೇಶದೊಂದಿಗೆ ಒಂದು ವಿಶೇಷವಾದ ಹಾಡನ್ನ ಅಪ್ಪು ಹಾಡಿದ್ದಾರೆ. ಈ ಹಾಡಿಗೆ ಸಂತೋಷ್ ಆನಂದರಾಮ್ ಸಾಹಿತ್ಯ ಬರೆದಿದ್ದಾರೆ. ನಮ್ಮ ಐಕ್ಯತೆ